ಎಲ್ಲರಿಗೂ ಕೂಡ ನಾನು ಸ್ವಾಗತ ಬಯಸ್ತೀನಿ. ನಮ್ಮ ಡೈರೆಕ್ಟರ್ ಆದಂತ ಚೇತನ್ ರವರೇ, ಪ್ರೊಡ್ಯೂಸರ್ ಹಾಗೂ ಆಕ್ಟರ್ ಆದಂತ ಮದನ್ ಕುಮಾರ್ ಅವರೇ, ಯೋಗಿ ಅವರೇ, ಎಲ್ಲ ಸಿನಿಮಾ ತಂಡದ ಜನರೇ, ಈ ಒಂದು ಸಿನಿಮಾ ಮೊದಲನೇ ಎಲ್ಲ ಯೂತ್ ಹೊಸವರು ತಗೊಂಡು ಮಾಡ್ತಾ ಇದ್ದೀರಾ, ಅದು ದೊಡ್ಡ ಸಂತೋಷ ಇದೆ. ಆದ್ರಿಂದ ಮಾತ್ರ ನಾನು ಇವತ್ತು ಬಂದೆ ಈ ಕಾರ್ಯಕ್ರಮಕ್ಕೆ. ತುಂಬಾ ಜನ ಕರೀತಾ ಇರ್ತಾರೆ, ಎಸ್ಟಾಬ್ಲಿಷ್ ಆಕ್ಟರ್ಸ್ ಯಾರು ಇಲ್ಲ, ಎಲ್ಲ ನಾವು ಫಸ್ಟ್ ಟೈಮ್ ಮಾಡಿಸಿದೀವಿ, ಬನ್ನಿ ಅಂದಾಗ ನಾನು ಬಂದು ಒಪ್ಕೊಂಡಿದ್ದೆ. ಆದ್ರೆ ನಾನೊಂದು ಅಡ್ವೈಸ್ ನಮ್ಮ ಮ್ಯೂಸಿಕ್ನವ್ರಿಗೆ ಒಂದು ಕೊಡಕ್ಕೆ ಇಷ್ಟಪಡ್ತೀನಿ. ಈ ಬಗ್ಸೋದು ಒಡಿಯೋದು ಎಲ್ಲ ಬೇಕಾಗಿಲ್ಲ, ಅದು ಬಗ್ಸಿ ಓಡಿಸಿ ಅನುಭವ ಪಟ್ಟಿರೋ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ಯಾವುದು ಬಗ್ಸೋದು ಓಡಿಸೋದು ಯಾವುದು ಬೇಕಾಗಿಲ್ಲ. ನಮ್ಮ ಒಂದು ಶೈಲಿ ಬದಲಾವಣೆ ಬರಬೇಕು. ರ್ಯಾಪ್ ಸಾಂಗ್ ಅಂದ ತಕ್ಷಣ ವೈಲೆಂಟ್ ಆಗಿರ್ಬೇಕು ಅಂತ ಯಾವುದು ಇಲ್ಲ, ಒಳ್ಳೆತನದಲ್ಲೂ ರ್ಯಾಪ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಈ ವರ್ಡಿಂಗ್ಸ್ ಈ ಸ್ವಲ್ಪ ಇದೆಲ್ಲ ಚೇಂಜಸ್ ಬಂದ್ರೇನೆ ಮುಂದಿನ ಜನರೇಷನ್ ಒಂದು ಬದಲಾವಣೆಯನ್ನ ನೋಡಕ್ ಆಗೋದು. ಬಾಕಿ ಎಲ್ಲ ಬಾಕಿ ಆ ಫಸ್ಟ್ ಆಡಿದ ರೊಮ್ಯಾಂಟಿಕ್ ಸಾಂಗ್ ಎಲ್ಲ ಚೆನ್ನಾಗಿತ್ತು. ಒಂದು ಸ್ವಲ್ಪ ವರ್ಡಿಂಗ್ಸ್ ಅದೆಲ್ಲ ಒಂದು ಇನ್ಸ್ಪಿರೇಷನ್ ಟು ದ ಯೂತ್ ರಾಂಗ್ ತರದಲ್ಲಿ ಹೋಗುದು. ನಾವು ಅದೇ ನಾನು ಹೇಳ್ತಾನಲ್ಲ, ಬಗ್ಸೋದು ಓಡಿಸೋದೆಲ್ಲ ಮಾಡಿ ಅನುಭವ ಮಾಡ್ಕೊಂಡು ಬಂದಿರೋ ನಾನು ಹೇಳ್ತಾ ಇದ್ದೀನಿ. ಇದೆಲ್ಲ ನಮ್ಮ ಯುವಕರಿಗೆ ತೋರಿಸ್ಬಾರ್ದು, ಮಾಡಬಾರ್ದು. ಮುಂದಿನ ದಿನಗಳಲ್ಲಿ ಮಾಡಿದಾಗ ಸ್ವಲ್ಪ ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ, ಒಳ್ಳೆತನವನ್ನ ಬೆಳೆಸೋಣ, ಒಳ್ಳೆದನ್ನ ಮಾಡೋಣ ಅಂತ ಹೇಳ್ತಾ ನಿಮ್ಮ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತೋರಿಸ್ಬೇಕಾಗಿತ್ತು, ಸೊ ನನ್ಗೆ ಕೆಲವೊಂದು ಗೊತ್ತಾಗ್ತಾ ಇರ್ಲಿಲ್ಲ.
ಕೆಲವೊಂದು ಸನ್ನಿವೇಶಗಳು ಮಾಡ್ಬೇಕಾದ್ರೆ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಚೇತನ್ ಸರ್ ನಂಗೆ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಮಾಡಿದ್ರು, ನಂಗೆ ತುಂಬಾನೇ ಖುಷಿ ಆಯ್ತು. ಹಾಗೆ ನನ್ನ ಒಬ್ಬಳಿಂದಾನೇ ಏನು ಅಲ್ಲ, ಇಡೀ ನನ್ನ ಟೀಮ್, ಕ್ಯಾಮ್ರಾಮನ್, ಊಟ ಹಾಕೋ ಸಮೇತ, ಆಮೇಲೆ ಪ್ರತಿಯೊಬ್ಬರು ಈ ಟೀಮ್ ಅಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ಎಲ್ರಿಗೂ ಸಕ್ಸಸ್ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ. ಆಮೇಲೆ ಇಲ್ಲಿ ಟೈಮ್ ಕೊಟ್ಟು ಬಂದ ಪ್ರೆಸ್ ಮೀಡಿಯಾದವ್ರಿಗೆಲ್ರಿಗೂ, ಆಮೇಲೆ ಸ್ಪೆಷಲ್ ಗೆಸ್ಟ್ ಮ್ಯಾಮ್, ನಿಮ್ಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗ್ಲಿ. ಲವ್ ಯು ಆಲ್. ಇವಾಗ ಆಶಾ ಮ್ಯಾಮ್ನ ವೇದಿಕೆ ಮೇಲೆ ಬರೋದಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ. ಚಪ್ಪಾಳಿಯೊಂದಿಗೆ ನಮಸ್ಕಾರ ಗುರುಣ. ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರೋದು ಲೈಫ್ ಆಫ್ ಪ್ರತಿಭಾ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮ. ಸೊ ಈ ಸಿನಿಮಾಗೆ ನನಗೆ ಅವಕಾಶ ಸಿಕ್ಕೋದಕ್ಕೆ ಕಾರಣ ಅಮಿತ್ ಅವರು, ಅದೇ ರೀತಿ ಸುರೇಶ್ ಅವರು. ಸೊ ಅವ್ರ ರೆಫರೆನ್ಸ್ ಮೂಲಕ ನಾನು ಈ ಸಿನಿಮಾಗೆ ಮೀಟ್ ಮಾಡಕ್ ಹೋದೆ ಡೈರೆಕ್ಟ್. ಬಟ್ ಕತೆ ಕೇಳ್ಬಿಟ್ಟು ತುಂಬಾನೇ ಡಿಫ್ರೆಂಟ್ ಆಗಿದೆ ಅನ್ನಿಸ್ತು. ತುಂಬಾ ದಿನ ಯೋಚನೆ ಮಾಡಿದ್ದೀನಿ ಅವಕಾಶ ಒಪ್ಕೊಳ್ಳಕ್ಕೆ. ಬಟ್ ಚೇತನ್ ಅವ್ರು ನನಗೆ ಕತೆ ಹೇಳಿರೋ ರೀತಿನಲ್ಲಿ ಈ ಸಿನಿಮಾ ನಾನು ಮಾಡಲೇಬೇಕು, ಇದು ಒಂದು ವುಮನ್ ಓರಿಯೆಂಟೆಡ್ ಸಿನಿಮಾ ಆಗಿರೋದು. ಸೊ ಇದನ್ನು ಮಾಡಿದ್ರೆ ಏನೋ ಒಂದು ಮನಸ್ಸಿಗೆ ತುಂಬ ಸಮಾಧಾನ, ಏನೋ ಒಂಥರ ಖುಷಿ ಅಂತ ಅಂದ್ಕೊಂಡು ಒಪ್ಕೊಂಡು ಸಿನಿಮಾ ಮಾಡಿದೆ. ಪ್ರತಿಯೊಂದು ಸೀನ್ ಮಾಡಬೇಕಾದ್ರೂ ತುಂಬ ಸೀನ್ ಮಾಡಬೇಕಾದ್ರೂ ತುಂಬ ಯೋಚನೆ ಮಾಡ್ತಾ ಇದ್ರು, ತುಂಬ ಡಿಸ್ಕಷನ್ ನಡೀತಾ ಇತ್ತು. ಎಲ್ಲ ಪ್ರತಿಯೊಂದು ಸೀನ್ ಕೂಡ ತುಂಬ ನೀಟಾಗಿ ಎದ್ದಿದ್ದಾರೆ. ಈ ಸಿನಿಮಾದ ಬಗ್ಗೆ ಹೇಳ್ಬೇಕಂತಂದ್ರೆ, ಒಬ್ಬಳು ಮಹಿಳೆ ಏನೋ ಒಂದು ಅವಳಿಗೆ ಲೈಫಲ್ಲಿ ಬರುವಂತಹ ಒಂದು ಸಮಸ್ಯೆಗಳು ಅಥವಾ ಅವಳ ಸಿಚುವೇಶನ್ನು ಅವಳನ್ನ ದಾರಿ ತಪ್ಪೋ ಥರ ಮಾಡಬಹುದು. ಸಮಾಜ ಅವಳ ಬಗ್ಗೆ ಎಷ್ಟೋ ಥರ ದೋಷಗಳನ್ನ ಮಾಡಬಹುದು, ಆದರೆ ಅವಳು ದಾರಿ ತಪ್ಪೋದಕ್ಕೆ ಏನು ಕಾರಣ? ಅದೇ ದಾರಿ ತಪ್ಪಿರೋ ಮಹಿಳೆ ಮತ್ತೆ ನಾನು ಓಕೆ ಒಂದು ನಾರ್ಮಲ್ ಲೈಫ್ ಲೀಡ್ ಮಾಡ್ತೀನಿ ಅಂತಂದರೆ ಸಮಾಜ ಅದನ್ನು ಒಪ್ಕೊಳ್ಳುತ್ತಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿರುವಂತಹ ಸಿನಿಮಾ ಇದು. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಒಳ್ಳೇದಾಗ್ಲಿ ಸಿನಿಮಾ ಟೀಮ್ಗೆ, ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಅಂತ ಹೇಳೋದಿಷ್ಟು. ಅಪೂರ್ವ ಮ್ಯಾಮ್ನ ಸ್ಟೇಜ್ಗೆ ಬರೋದಕ್ಕೆ ವಿನಂತಿ. ಎಲ್ಲರಿಗೂ ನಮಸ್ಕಾರ. ನಾನೇನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ, ಆದರೂ ತಿಳಿದಷ್ಟು ಮಾತಾಡ್ತೀನಿ. ಮೊದಲನೇದಾಗಿ ಚೇತನ್ ಅವ್ರಿಗೆ ಅವರು ಪ್ರಯತ್ನಕ್ಕೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಇದ್ರ ಜೊತೆ ಜೊತೆಗೆ ಒಂದು ತಂಡನ ಕಟ್ಕೊಂಡು ಪ್ರತಿಯೊಬ್ಬರು ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಬಂದಿದ್ದಾರೆ ಇಲ್ಲಿ ತನಕನೂ. ಇದಕ್ಕೂ ಮುಂಚೆನೂ ನಾನು ಇದ್ರ ಬಗ್ಗೆ ಕೇಳಿದೆ, ನೋಡಿದ್ದೆ. ಇವತ್ತಿಲ್ಲಿ ಇನ್ನೂ ಡಿಫ್ರೆಂಟಾಗೆ ಚೆನ್ನಾಗಿ ಪ್ಲೇ ಮಾಡಿದ್ರು ಎಲ್ಲರೂ, ತುಂಬ ಚೆನ್ನಾಗಿದೆ, ಡಿಫ್ರೆಂಟಾಗಿದೆ. ಮತ್ತು ಒಂದು ಹೆಣ್ಣಿನ ಹೋರಾಟ ಅನ್ನೋದು ಏನಿದೆ ಅದು ನಿನ್ನೆಯಿಂದ ಅಲ್ಲ ಇವತ್ತಲ್ಲ ಮುಂದಕ್ಕೂ ಹೋರಾಟ ಅನ್ನೋದು ಇದ್ದೇ ಇರುತ್ತೆ. ಅದು ನಾಲ್ಕು ಗೋಡೆ ಮಧ್ಯೆ ಆಗಿರ್ಬೋದು, ಪ್ರಪಂಚದ ಆಚೆ ಕಾಲಿಟ್ಟು ಹೋದಾಗ್ಲೂ ಅಷ್ಟೇ. ಅಂದರೆ ಎಲ್ಲ ಕಡೆ ಹೊಡೆದಾಡೋದು ಅಂದರೆ ಒಂದು ಹೆಣ್ಣೆ ಅಂತ ನಾನು ಅಂದ್ಕೊತೀನಿ, ಅದು ತಪ್ಪು ಅಲ್ಲ ಅಂತಲೂ ಅನ್ಸುತ್ತೆ ನನಗೆ. ಇಷ್ಟು ಸ್ಟ್ರಗಲ್ ಇರೋ ಇದರಲ್ಲಿ ಒಂದು ಅಲ್ಲಿ ಇಲ್ಲಿ ಒಂದೊಂದು ಹೆಣ್ಮಕ್ಳ ಬಗ್ಗೆ, ಅವ್ರ ನೋವು ಬಗ್ಗೆ, ಒಂದೊಂದೆಲ್ಲೋ ವಿಷಯಗಳು ಆಚೆ ಬಂದಾಗ ಅಟ್ಲೀಸ್ಟ್ ಈ ಮೂಲಕನಾದ್ರು ಒಂದು 10 ಜನ ಅರ್ಥ ಮಾಡ್ಕೊಳ್ಳೋವಂಥ ಇದು ಟೈಮ್ಗಳು ಬರುತ್ತಲ್ಲ ಅಂತ ಖುಷಿಯಾಗುತ್ತೆ. ಅದರಲ್ಲಿ ಎಷ್ಟು ಜನಕ್ಕೆ ಅರ್ಥ ಆಗಿರುತ್ತೆ ಇಲ್ವೋ ಗೊತ್ತಿಲ್ಲ. ದಯವಿಟ್ಟು ಹೆಣ್ಮಕ್ಳುಗಳು ಕಷ್ಟ 1000 ಇರುತ್ತೆ, ಅದರಲ್ಲಿ ಒಂದೆರಡಾದರೂ ನೀವು ಅದನ್ನು ನೋಡಿ ಸ್ಪಂದಿಸಿದಾಗ ಅದಕ್ಕೊಂದು ಅರ್ಥ. ಯಾಕೆಂತಂದರೆ ಇದು ಮುಗಿಯದ ಕತೆ ಅಂತ ಹೇಳ್ಬೋದು ಒಂದು ಅರ್ಥದಲ್ಲಿ. ಈ ಟೀಮು ಮೊದಲನೇ ಹೆಜ್ಜಲ್ಲೇ ಒಂದು ಒಳ್ಳೆ ಇದನ್ನು ತಗೊಂಡು ವಿಷಯನ ಇಷ್ಟು ಮಟ್ಟಿಗೆ ತಂದಿದ್ದಾರೆ, ತುಂಬ ಖುಷಿ ಆಗ್ತಿದೆ. ಇಡೀ ಟೀಮ್ಗೆ ಎಲ್ಲ ಒಳ್ಳೇದಾಗಲಿ, ಇಲ್ಲಿ ಬಂದಿರೋರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಧನ್ಯವಾದಗಳು. ನೀವು ಇಲ್ಲಿ ಬಂದು ಒಂದು ಹೊಸ ತಂಡಕ್ಕೆ ಈ ರೀತಿ ಹೊಸ ಒಂದು ನಿರ್ದೇಶನ ತಂದಿರುವಂತಹ ಚೇತನ್ ಸರ್ ಸಪೋರ್ಟ್ ಮಾಡ್ತಾ ಇದೀರಾ,
ತುಂಬಾನೇ ಥ್ಯಾಂಕ್ ಯು. ದಯವಿಟ್ಟು ಈ ಒಂದು ಸಣ್ಣ ಗಿಫ್ಟ್ ಅನ್ನ ಸ್ವೀಕರಿಸಬೇಕು ಅಂತ ವಿನಂತಿ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಅಪೂರ್ವ ಮಾಡುವುದಕ್ಕೆ ನಾವೆಲ್ಲರೂ ಥ್ಯಾಂಕ್ ಯು ಹೇಳೋಣ. ನನ್ನ ನಮಸ್ಕಾರಗಳು. ಇದು ಈ ಕತೆ ಫಸ್ಟ್ ಚೇತನ್ ಅವರು ನನಗೆ ಅಪ್ರೋಚ್ ಮಾಡಿದಾಗ ನನಗೆ ತುಂಬಾ ಇಷ್ಟ ಆಯ್ತು. ಫಸ್ಟ್ ಕೇಳಿದ್ದೆ ನಾನು ಎಷ್ಟು ನಿಮಿಷ ಬರ್ತೀನಿ ನಾನು ಅಂತ. ಚೆನ್ನಾಗಿ ತುಂಬಾ ಚೆನ್ನಾಗಿತ್ತು. ಜೊತೆಗೆ ನಮಗೆ ಯೋಗಿ ಸರ್ ಅವರು ಸಪೋರ್ಟ್ ಸಿಕ್ತು. ಸೊ ಇವಾಗ ಕಂಪ್ಲೀಟ್ ಸಿನಿಮಾ ಕಂಪ್ಲೀಟ್ ರೆಡಿ ಇದೆ ನಿಮ್ಮ ಮುಂದೆ ತರಕ್ಕೆ. ತುಂಬಾ ಖುಷಿ ಆಗ್ತಿದೆ. ಬಟ್ ಈ ವೇದಿಕೆ ಮುಖಾಂತರ ಒಂದು ಹೇಳಬೇಕಂದ್ರೆ ನನಗೆ ಪರ್ಸನಲ್ ಆಗಿ ತುಂಬಾ ಸಪೋರ್ಟ್ ಮಾಡಿದ್ದು ನನ್ನ ತಂದೆ ತಾಯಿ, ನನ್ನ ಫ್ರೆಂಡ್ಸು ತೇಜು ಆಗಲಿ, ಧನು ಆಗಲಿ, ಸತೀಶ್ ಅವರಾಗಲಿ, ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರು. ಇವರಿಗೆ ನಾನು ಈ ಸ್ಟೇಜ್ ಮುಖಾಂತರ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ. ಇದು ನನ್ನ ಫಸ್ಟ್ ಡೆಬ್ಯೂ ಸಿನಿಮಾ. ಇದು ನಾನು ಒಂದು ಮುಖ್ಯವಾದ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಪ್ಲಸ್ ನಾನೇ ನಿರ್ಮಾಣ ಮಾಡಿದ್ದೀನಿ, ನಾನು ನಿರ್ಮಾಣ ಮಾಡಿದ್ದೀನಿ. ಜೊತೆಗೆ ಯೋಗಿ ಸರ್ ಸಪೋರ್ಟ್ ಸಿಕ್ಕಿದೆ. ಸೋಲು ಕೆಲವೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ತುಂಬ ಶ್ರದ್ಧೆಯಿಂದ ಸಿನಿಮಾ ಮಾಡಿದ್ದೀವಿ. ಒಂದು ಪ್ಯಾಷನೇಟ್ ಆಗಿ ಬರಬೇಕು ಇಂಡಸ್ಟ್ರಿಗೆ ಅಂತ ತುಂಬ ಆಸೆ. ಸೊ ಹೊಸಬರಿಗೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಕೊಟ್ಟು ಪ್ರೋತ್ಸಾಹ ಮಾಡಿ ಅಂತ ನಾನು ಈ ವೇದಿಕೆ ಮುಖಾಂತರ ನಮಸ್ತೆ. ಇದು ಒಂದು ಈ ಸಿನಿಮಾ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇದು. ಹಾಫ್ ಬಿಟ್ ಏನು ನಾವು ಹೇಳ್ತೀವಲ್ಲ ಆ ಥರ ಸಿನಿಮಾ ಇದು. ಇದು ಇದನ್ನು ಮಾಡಿದಾಗ ಏನಾಗುತ್ತೆ ಏನಾಗಲ್ಲ ಅನ್ನೋದು ಯೋಚನೆ ಮಾಡಿದ್ರೆ ಯಾಕಂದ್ರೆ ಇದೊಂದು ಹಾಫ್ ಬಿಟ್ ಒಂದು ಹೆಣ್ಣಿನ ಮೇಲೆ ಆಗುವಂತ ಒಂದು ಮನಸ್ಥಿತಿ ಮೇಲೆ ಇರುವಂತಹ ಕಥೆ ಇದು. ಅಂದ್ರೆ ಒಂದು ಹೆಣ್ಣು ಚಿಕ್ಕ ವಯಸ್ಸಿಂದ ಒಂದು 45-50 ವರ್ಷದವರೆಗೆ ಅವರ ಜರ್ನಿ ಬಯೋಪಿಕ್ ತರ ಜರ್ನಿಯೇ ಒಂದು ಕತೆ ಇದು. ಮೂರು ಭಾಗವಾಗಿ ಬರುತ್ತೆ. ಇದು ಒಂದು ಫೀಲ್ಫುಲ್ ಆದ ಸಿನಿಮಾ ಒಂದು ಹೆಣ್ಣಿನ ಮೇಲೆ. ಆಮೇಲೆ ಇದು ನಾನು ಇವ್ರ ಜೊತೆ ಸೇರ್ಕೊಂಡೋಗಿ ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಸುರೇಶ್ ಅಣ್ಣ, ವಸಂತ್, ಆಮೇಲೆ ಒಂದು ತಂಡ ಇದೆ. ತಂಡವೆಲ್ಲ ಸೇರಿ ಮದನ್, ಚೇತನ್ ಇದೆಲ್ಲವರು ಸೇರಿ ಸಿನಿಮಾ ಇದು. ಒಂದು ಐಡಿಯಾ ಅಷ್ಟೇ, ಒಂದು ಏನಾಗುತ್ತೆ ಆಗಲಿ ಮಾಡಿಬಿಡೋಣ, ಇದನ್ನ ಯೋಚನೆ ಮಾಡೋದು ಬೇಡ ಅಂತ ಹೇಳಿ ಮದನ್ನು ಚೇತನ್ನು ಇದ್ರ ಮೇಲೆ ಕೆಲಸ ಮಾಡಿದಷ್ಟು ತುಂಬಾ ಜಾಸ್ತಿನೇ ಮಾಡಿದ್ರು. ಮತ್ತು ಅವರು ಅಂತ ಕೊಡೋದಕ್ಕೂ ಮದನ್ ಮಾಡಿದಂತ ಕೆಲಸಗಳು ತುಂಬಾ ಇದೆ. ಮದನ್ನು ಇವತ್ತು ಸಿನಿಮಾ ಕಂಪ್ಲೀಟ್ ಆಗೋದಕ್ಕೆ ನನಗಿಂತ ಮದನ್ನೇ ಕಾರಣ. ಯಾಕಂದ್ರೆ ಆತ ನಾವೆಲ್ಲ ಹಿಂದಕ್ಕೆ ಹೋಗಿದ್ವಿ, ಹಿಂದೆ ಆಗಿದ್ವಿ, ಆಗಲ್ಲ ಇದು ಮುಂದಕ್ಕೆ ಹೋಗೋದು ಬೇಡ, ಇದರಿಂದ ತುಂಬಾ ಸಮಸ್ಯೆಗಳಿದೆ ಅಂತ ನಾನೇ ಕೂತಾಗ ಮಾತಾಡಿದಾಗ ಆತ ಚಾಲೆಂಜ್ ತಗೊಂಡು ಇಲ್ಲ ಇದು ಮಾಡೋಣ, ಇದು ಮುಗಿಸೋಣ, ಇದರಿಂದ ಏನಾಗುತ್ತೆ ಆಮೇಲೆ ನೋಡೋಣ, ಬಟ್ ಇದೊಂದು ಒಳ್ಳೆ ವಿಷಯನ ನಾವು ತಲುಪಿಸೋಣ, ಒಂದು ಜನಕ್ಕೆ ಒಂದು ಇಂಥ ಏನೋ ಒಂದು ಎಕ್ಸ್ಪ್ರೆಸ್ ಮಾಡಿದ್ದೀವಿ, ಅದನ್ನ ತಲುಪುವಂತ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಕಂಪ್ಲೀಟ್ ಆಗಿ ಹಾಡುಗಳಿಗೆ ಬಿಡುಗಡೆ ಮಾಡಿ ಅದನ್ನ ಥಿಯೇಟರ್ಗೆ ತರುವಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಈ ಕ್ಷಣದಲ್ಲಿ ಇವತ್ತು ಈ ಸ್ಟೇಜ್ ಮೇಲೆ ನಿಲ್ಲೋದಕ್ಕೆ ನಮ್ಮ ಏಟು ಪ್ರವೀಣ್ ಸರ್ ಅವರು ಮನಸ್ಸು ಇವತ್ತು ನಾವು ನಿಂತಿದ್ದೀವಿ. ಈ ಕಾರ್ಯಕ್ರಮ ಆಗೋದಕ್ಕೆ ಮುಖ್ಯ ಕಾರಣ ಏಟು ಅವರು ಪ್ರವೀಣ್ ಸರ್. ಥ್ಯಾಂಕ್ ಯು ಸರ್, ನಿಮ್ಮಿಂದ ನಾವು ಇವತ್ತು ನಿಂತಿದ್ದೀವಿ. ಹಾಗೆ ಇವತ್ತು ಇಲ್ಲಿ ಬಂದಿರುವಂತಹ ನಮ್ಮ ಎಲ್ಲ ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ನಮ್ಮ ತುಂಬ ಹೃದಯ ಧನ್ಯವಾದಗಳು. ನೀವಿರೋದ್ರಿಂದ ನಮ್ಮಂಥ ಸಣ್ಣ 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 ಸಿನಿಮಾ ಮಾಡುವಂಥ ಮೇಕರ್ಸಿಗೆ ಒಂದು ಮುಂದಿನ ಹಾದಿ
ಸಿಗುತ್ತೆ ಅಂತ ನನ್ನ ಕಲ್ಪನೆ. ಯಾಕಂದ್ರೆ ನಾವು ಏನೇನೋ ಮಾಡೋಕಂತ ಪ್ರಯತ್ನಿಸ್ತಾ ಇರ್ತೀವಿ, ಆಗ ನಮ್ಮೇಲೆ ಅದು ಮುಟ್ಟೋದಿಲ್ಲ, ಒದ್ದಾಡ್ತಿರ್ತೀವಿ ಏನಾರು ಮಾಡಬೇಕು ಏನಾರು ಮಾಡಬೇಕು ಅಂತ. ಆ ಏನಾರು ಮಾಡೋದಕ್ಕೆ ನಿಮ್ಮಂತ ನಮ್ಮನ್ನ ಬೆನ್ನು ತಟ್ಟುವಂತ ಕೆಲಸ ಮಾಡೋದ್ರಿಂದ ನಾವು ಒಂಚೂರು ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಮ್ಮ ಗುರಿನ ತಲುಪ್ತೀವಿ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಪತ್ರಿಕಾ ಮಾಧ್ಯಮಕ್ಕೂ ಮತ್ತು ಎಲ್ಲ ಮಾಧ್ಯಮದವರಿಗೂ ನನ್ನ ಧನ್ಯತೆಯನ್ನು ಹೇಳ್ತೀನಿ. ಇದಕ್ಕೆ ನಾನು ಇನ್ನೊಂದು ಚೇತನ್ಗೆ, ಚೇತನ್ನು ಈ ಸಿನಿಮಾ ಈ ವಿಷಯ ಮಾತಾಡ್ತಾ ನನಗೆ ಅವನ ಹಳೆಯ ಗೆಳೆಯ, ತುಂಬಾ ಹಳೆಯ ಗೆಳೆಯ. ಅವನಂತರ ಚಿನ್ನ ಒಂದು ಅಣ್ಣ, ಅದು ಅಣ್ಣ ಇದು ಇನ್ನ ಇವತ್ತೆಲ್ಲ ಸುಮಾರು 10 ವರ್ಷಗಳಿಂದ ಏನಾರು ಒಂದು ಹೇಳ್ತಾನೆ ಇರ್ತಾ ಹೇಳ್ತಾ ಇವತ್ತು ಇಲ್ಲಿವರೆಗೆ ಬಂದಿದ್ದಾನೆ. ಅವನು ನಿರ್ದೇಶಕನಾಗಿ ಬಡ್ತಿಯನ್ನು ಪಡೆದಿರೋದು ನನಗೆ ತುಂಬ ಖುಷಿ ಇದೆ. ನನ್ನ ಜೊತೆಗೆ ಒಂದು ವರ್ಷ ಹೋಗ್ಲಿ ಅಂತ ಬಯಸ್ತೀನಿ. ಹಾಗೆ ನನ್ನೆಲ್ಲ ನಟನಾ ಟೀಮ್ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಎಲ್ಲರ ಹೆಸರು ಹೇಳಕ್ ಹೋದ್ರೆ ತುಂಬ ಇದೆ. ಮುಖ್ಯವಾಗಿ ಮುಖ್ಯ ಪಾತ್ರ ಮಾಡಿದಂತ ಮೇಡಮ್ ಪೂಜಾ ಮೇಡಮ್, ಆಶಾ ಮೇಡಮ್, ಆಮೇಲೆ ಕುಲ್ದೀಪ್, ಶಶಾಂಕ್, ಆಮೇಲೆ ಅಮಿತ್, ನಮ್ಮ ಟೀಮಿನ ನಮ್ಮ ಹಿಂದಿನ ರಾಹುಲ್. ರಾಹುಲ್ಗೆ ನಾನು ಒಂದೊಂದು ರೇಗ ಬಿಟ್ಟಿದ್ದೀನಿ. ಅವನು ಪಾಪ, ಅವ್ನು ನಿಜವಾಗ್ಲೂ ಒಳ್ಳೆ ಹುಡುಗ. ಅವ್ನು ಸುಮಾರು ಸರಿ ನಾನು ಅವನಿಗೆ ಚಿಕ್ಕಪುಟ್ಟೆ ಬಿಟ್ಟಿದ್ದೀನಿ, ಆದ್ರೂ ಆತನ ಶ್ರದ್ಧೆ ತುಂಬಾ ಇಷ್ಟ ಆಯ್ತು ನನಗೆ. ರಾಹುಲ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ಯಾ, ನಿನ್ನ ಫ್ಯೂಚರ್ ಕೂಡ ಚೆನ್ನಾಗಿರ್ಲಿ. ನಮ್ಮ ನನ್ನ ಜೊತೆಗೆ ಯಾವಾಗಲೂ ಸಹಾಯ ನನ್ನ ಎಡಿಟ್ರು, ಅವ್ರು ನಮ್ಮ ಜೊತೆ ನಮ್ಮದು ಟೀಮ್ ಇದೆ. ನಾವು ಒಬ್ರಿಗೊಬ್ರು ಕೆಲಸ ಮಾಡಲ್ಲ, ಒಟ್ಟಿಗೆ ಕೆಲಸ ಮಾಡ್ತಾರೆ, ಮುಂದಕ್ಕೆ ಹೋಗ್ತಾ ಇದೀವಿ. ಯಾವತ್ತೋ ಒಂದಿನ ಒಂದು ಗುರಿ ತಲುಪಿ ಆ ತಲುಪಿಗೂ ಸಂಖ್ಯೆ ಸಿಗ್ತೀವಿ. ಥ್ಯಾಂಕ್ ಯು ಸರ್. ಹೋಗ್ತೀರಾ ಮೇಲೆ ಬನ್ನಿ ಹೋಗ್ಬನ್ನಿ. ಸರಿ, ಚೇತನ್ ಇಂಟಿವಿಜುವಲ್ ನೋಡಿದ್ರೆ ಅವನ ತಂಡ ಚೆನ್ನಾಗಿದೆ. ಅವನು ನನ್ನ ಮೊಬೈಲ್ ಇರ್ಬೋದು, ಈ ಸಿನಿಮಾ ಇದ್ದಿದ್ರೆ ತಂಡ ಚೆನ್ನಾಗಿ ಬರುತ್ತೆ. ಇದ್ರ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ, ಮುಂದೆ ಬರೋದು ಡೈರೆಕ್ಟರ್ಗಳು ಇದ್ದಾರೆ. ಆ ಕಾರಣಕ್ಕೆ ಸಿನಿಮಾಗೆ ಇರಲಿ ಅದು ಬರ್ಬೋದು. ಥ್ಯಾಂಕ್ ಯು. ಚೇತನ್ ಸರ್ ಕಡೆಯಿಂದ ಜಗದೀಶ್ ಸರ್ಗೆ ಒಂದು ಸಣ್ಣ ಕಾಣಿಕೆ ದಯವಿಟ್ಟು ಸ್ವೀಕರಿಸಬೇಕು. ನೀವೆಲ್ಲರೂ ಚಪ್ಪಾಳೆಯೊಂದಿಗೆ ಜಗದೀಶ್ ಸರ್ಗೆ ಥ್ಯಾಂಕ್ ಯು ಹೇಳಿ. ಇವಾಗ ಈ ಒಂದು ಸಿನಿಮಾನ ಒಂದು ತಂಡನ ನಮ್ಮೆಲ್ಲರ ಮುಂದೆ ತಂದಿರುವಂತ ಡೈರೆಕ್ಟರ್ ಸರ್, ದಯವಿಟ್ಟು ಈ ಒಂದು ಸಿನಿಮಾ ಬಗ್ಗೆ ನಿಮ್ಮ ಒಂದು ಜರ್ನಿ ಎರಡು ಮಾತುಗಳು ಹಂಚ್ಕೋಬೇಕು ಅಂತ ವಿನಂತಿ. ನನ್ನ ಫ್ಯಾಮಿಲಿಗೂ, ನನ್ನ ಫ್ರೆಂಡ್ಸು, ಈ ಸಿನಿಮಾದ ಕಲಾವಿದರಿಗೂ, ತಂತ್ರಜ್ಞರಿಗೂ, ನನ್ನ ಡೈರೆಕ್ಷನ್ ಟೀಮ್ಗೂ ಎಲ್ರಿಗೂ ನಮಸ್ಕಾರ. ಇದೊಂದು ಆಲೋಚನೆ ಸಿನಿಮಾ ಮಾಡಬೇಕು ಅನ್ನೋ ಸನ್ವಯದಿಂದ ನಾವು ಆ ಆಲೋಚನೆ ಹೇಳಿದಾಗ ಒಂದು ಕತೆ ಬೇಕು. ಆ ಕತೆ ಒಪ್ಕೊಂಡು ಮಜನತ್ರ ಕತೆ ಹೇಳಿದಾಗ ಅವ್ರು ಮಾಡೋಣ ಅಂತ ಹೇಳಿದ್ರು. ಆಮೇಲೆ ನಮ್ಗೆ ಸಪೋರ್ಟ್ ಸಾಕಾಗ್ತಿರಲಿಲ್ಲ ಮಾಡಬೇಕಂತ. ಮದನ ಹತ್ರ ಮಾಡೋಣ, ಏನು ಮಾಡೋಣ, ಇಬ್ಬರೇ ಇದ್ವಿ, ಏನು ಮಾಡಬೇಕು ಏನು ಮಾಡಬೇಕು, ಇಬ್ಬರೇ ಸ್ಟಾರ್ಟ್ ಮಾಡೋ ಸಿನಿಮಾನ ಅಂದಾಗ ಅವ್ರು ಸಿಕ್ಕಿದೆ ಯೋಗಿ ಅಣ್ಣ. ಸೊ ನಮ್ಮ ಮೂವರು ಈ ಕತೆನ ಕುತ್ಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಯೋಗಿ ಅಣ್ಣ ಈ ಸಿನಿಮಾದಲ್ಲಿ ರೈಟರ್ ಆಗಿದ್ರು, ಲಿರಿಕಿಸ್ಟ್ ಆಗಿದ್ರು. ಎಷ್ಟು ಸಪೋರ್ಟಿವ್ ಸ್ಟಾರ್ಟ್ ಆಯಿತು ನಮ್ಮ ಮೂವರು ಜರ್ನಿ ಅಂದರೆ ಅಷ್ಟು ಸಪೋರ್ಟಿವ್ ಚೆನ್ನಾಗಿತ್ತು. ಅದಕ್ಕೆ ತಕ್ಕಂಗೆ ನನ್ನ ಡೈರೆಕ್ಷನ್ ಟೀಮ್ ಶ್ರೀ, ಅಮಿತ್, ಮಂಜು, ಅನಿಲ್, ರವಿ, ತುಂಬ ಜನ ಯಾರೂ ಇಲ್ಲಿ ಸ್ನೇಹಕ್ಕೋಸ್ಕರ ಬಂದು ನನಗೋಸ್ಕರ ಸಿನಿಮಾ ಮಾಡಿಕೊಟ್ರು. ಎಲ್ಲರಿಗೂ ಥ್ಯಾಂಕ್ಸ್, ಎಸ್ಪೆಷಲಿ ಆರ್ಟಿಸ್ಟು ಅಷ್ಟೇ, ಪ್ರತಿಯೊಬ್ಬರು, ಪೂಜಾ ಆಗಿರ್ಬೋದು, ಆಶಾ ಅವ್ರು ಆಗಿರ್ಬೋದು, ಕುಲ್ದೀಪು, ಶರೀಫ್ ಸರು, ಅನೂಪ್ ತಾಮಸು, ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ವೇರಿಯೇಷನ್ ಇದೆ ಸಿನಿಮಾದಲ್ಲಿ. ಈ ಮೊದಲ ಅನ್ನೋದು ಒಂದು ಕಾಲ್ಪನಿಕ ಚಿತ್ರ, ಅವಾಗಲೇ ಹೇಳಿದಂಗೆ ಇದೊಂದು 3 ಕಾಲಘಟ್ಟದಲ್ಲಿ ಬರುವಂತಹ ಕತೆ.
ಎಂಬತ್ತರ ದಶಕದಲ್ಲಿ ಮತ್ತು 2000 ದಶಕದಲ್ಲಿ ಮತ್ತು 2022 ಈ ಥರ ಒಂದು ಜರ್ನಿ ಸ್ಟಾರ್ಟ್ ಆಗಿದೆ. ಒಂದು ಭಾವನಾತ್ಮಕವಾದಂತಹ ಜರ್ನಿ. ಇದರಲ್ಲಿ ಅಮ್ಮ ಮಗನ ಎಮೋಷನ್ ಇದೆ, ಡಾರ್ಕ್ ಡ್ರಾಮಾ ಇದೊಂದು ಹಾರ್ಡ್ ಎಮೋಷನ್ಸ್ ಇದೆ ಈ ಸಿನಿಮಾದಲ್ಲಿ. ನಿಮ್ಗೆ ನೋಡಿದಾಗ ಹೊಟ್ಟೆ ಕಳ್ಳು ಕಿಚ್ಕೊಂಬರುತ್ತೆ. ಅಕ್ಕದೊಂದು ಒಂದು ಸಬ್ಜೆಕ್ಟ್ ಸ್ಕ್ರೀನ್ ಪ್ಲೇದಲ್ಲಿ ಬೇರೆ ಥರ ಏನೋ ಶಫಲಿಂಗ್ ಸ್ಕ್ರೀನ್ ಪ್ಲೇ ಥರ ಮಾಡಿದ್ದೀವಿ. ಒಂದು ಹೊಸಬರು ಸಿನಿಮಾ ದಯವಿಟ್ಟು ಸ್ವಲ್ಪ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಎಲ್ಲ ಸಿನಿಮಾ ಪರಿಪೂರ್ಣವಾಗಿ ಸಿದ್ಧತೆ ಆಗಿದೆ. ಬಿಡುಗಡೆಗೆ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ತಿದ್ದೀವಿ. ಸೊ ನಿಮ್ಮ ಪ್ರೋತ್ಸಾಹ ಬೇಕು, ಎಸ್ಪೆಷಲಿ ಮಾಧ್ಯಮದವರಿಗೆ ದಯವಿಟ್ಟು ಪ್ರೋತ್ಸಾಹ ಮಾಡಿ. ನಿಮ್ಮ ಕೈಯಲ್ಲಿ ಎಂತೆಂಥವ್ರು ಎಲ್ಲೆಲ್ಲೋ ಆಗೋಗ್ಬಿಟ್ಟಿದ್ದಾರೆ. ಸೊ ನಮ್ಮನ್ನು ಬೆಳೆಸಿ ಆರೈಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೇಳಿದ್ರು ತೆಗೆದಿದ್ದೀವಿ. ಮತ್ತೆ ಎಸ್ಪೆಷಲ್ ಸಾಂಗ್ ಬಗ್ಗೆ ಹೇಳ್ತಿದ್ದೆ ಸರ್, ಅದೊಂದು ಸಾಂಗ್ ಎಲ್ಲರೂ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಮತ್ತೊಮ್ಮೆ ಚಪ್ಪಾಳೆ.